ಚೀನಾದಲ್ಲಿ ಹುಟ್ಟಿಕೊಂಡ ಕಣ್ಣಿಗೆ ಕಾಣದ ವೈರಸ್ 2019 ರ ಡಿಸೆಂಬರ್ ಹೊತ್ತಲ್ಲಿ ದಂಡಯಾತ್ರೆಗೆ ಹೊರಟಿದ್ದು ಹೋದಲ್ಲೆಲ್ಲ ನೂರಾರು ಪ್ರಾಣಗಳ ಬಲಿ ಪಡೆದಿತ್ತು. ಕೋಟಿ ಕೋಟಿ ಜನರ ಜೀವ ಹಿಂಡಿತ್ತು. ಈಗೀಗ ಕೊರೋನಾ ಕಂಟಕ ನಿಧಾನವಾಗಿ ಮಾಯವಾಗ್ತಾ ಇದೆ ಅಂತ ಸಾಕಷ್ಟು ಮಂದಿ ಮಾತಾಡ್ಕೊಂಡ್ರು. ಭಾರತದಲ್ಲಂತೂ ಕೊರೋನಾ ಎರಡನೇ ಅಲೆ ಎಂಡಾಯ್ತಾ ಹೊಸ ಮೂರನೇ ಅಲೆ ಹುಟ್ಟಿಕೊಂತಾ ಅಂತ ಮಿಲಿಯನ್ ಡಾಲರ್ ಪ್ರಶ್ನೆ ಕಾಡ್ತಾ ಇತ್ತು. ಕೊರೋನಾ ಪ್ರಕರಣಗಳು ಕಡಿಮೆಯಾಗಿದೆ ಅಂತ ಎಲ್ಲರೂ ನಿಟ್ಟುಸಿರು ಬಿಟ್ಟಿದ್ವಿ. ಆದರೆ ಆ ಕ್ರೂರಿ ಕೊರೋನಾ ಮತ್ತೆ ತನ್ನ ರೌದ್ರ ರೂಪ ಪ್ರದರ್ಶನಕ್ಕೆ ನಿಂತಿದೆ. ಹೊಸ ಅವತಾರ ಧರಿಸಿ ಹೊಸ ಶಕ್ತಿಯ ಮೂಲಕ ತನ್ನ ಮಹಾದಂಡಯಾತ್ರೆಗೆ ಮತ್ತೊಮ್ಮೆ ಹೊರಟು ನಿಂತಿದೆ. ದಕ್ಷಿಣ ಆಫ್ರಿಕಾದಲ್ಲಿ ಕೊರೋನಾ ರೂಪಾಂತರಿ ಪತ್ತೆಯಾಗಿದೆ. ಹೊರದೇಶದಲ್ಲಿ ಕಾಣಿಸಿಕೊಂಡಿರುವ ಓಮೈಕ್ರಾನ್ ವೈರಸ್ ಆತಂಕ ಕೊಡಗಿಗೂ ಎದುರಾಗಿದ್ದು ಅಂತಾರಾಷ್ಟ್ರೀಯ ಪ್ರಯಾಣಿಕರ ಮೇಲೆ ಜಿಲ್ಲಾಡಳಿತ ಕಣ್ಗಾವಲು ಹೆಚ್ಚಿಸಿದೆ. ಜಿಲ್ಲೆಯ ಗಡಿಯಲ್ಲಿ ಆರೋಗ್ಯ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ನೆರೆಯ ರಾಜ್ಯ ಕೇರಳದ ವಯನಾಡಿನಲ್ಲಿ ನೋರೋ ವೈರಸ್ ಕಾಣಿಸಿಕೊಂಡ ಹಿನ್ನೆಲೆ ಕೊಡಗು ಗಡಿಭಾಗವಾದ ಕರಿಕೆ, ಕುಟ್ಟ ಮತ್ತು ಮಾಕುಟ್ಟ ಚೆಕ್ಪೋಸ್ಟ್ನಲ್ಲಿ ಬಿಗಿ ಭದ್ರತೆ ಕಲ್ಪಿಸಲಾಗಿತ್ತು. ಇದೀಗ ಗಡಿಯಲ್ಲಿ ಮತ್ತಷ್ಟು ಕಟ್ಟೆಚ್ಚರ ವಹಿಸಲು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಇದುವರೆಗೂ ರೂಪಾಂತರಿ ವೈರಸ್ ಪ್ರಕರಣ ಪತ್ತೆಯಾಗಿಲ್ಲ. ಗಡಿಭಾಗಗಳಲ್ಲಿ ಪ್ರಯಾಣಿಕರ ಮೇಲೆ ತೀವ್ರ ನಿಗಾ ವಹಿಸಲಾಗಿದ್ದು 72 ಗಂಟೆಯೊಳಗಿನ ಆರ್ಟಿಪಿಸಿಆರ್ ರಿಪೋರ್ಟ್ ಕಡ್ಡಾಯಗೊಳಿಸಲಾಗಿದೆ. ವರದಿ ಇಲ್ಲವಾದಲ್ಲಿ ರ್ಯಾಟ್ ಟೆಸ್ಟ್ ಮಾಡಿಸಲಾಗುತ್ತೆ. ವಿದ್ಯಾರ್ಥಿಗಳು ಮತ್ತು ನಿರಂತರವಾಗಿ ಪ್ರಯಾಣಿಸುವವರಿಗೆ ನಿಯಮದಲ್ಲಿ ಕೊಂಚ ವಿನಾಯಿತಿ ನೀಡಲಾಗಿದ್ದು 15 ದಿನಗಳ ಒಳಗೆ ಪರೀಕ್ಷೆ ಮಾಡಿಸಿದ ರಿಪೋರ್ಟ್ ಹೊಂದಿರಬೇಕು. ವಿದ್ಯಾಸಂಸ್ಥೆಗಳಲ್ಲಿ ಗೆಟ್ ಟುಗೆದರ್ ನಿಷೇಧಿಸಲಾಗಿದೆ. ನರ್ಸಿಂಗ್, ಮೆಡಿಕಲ್ ಕಾಲೇಜುಗಳಲ್ಲಿ ಕೇರಳದಿಂದ ಬರುವವರು ಆರ್ಟಿಪಿಸಿಆರ್ ರಿಪೋರ್ಟ್ ಹೊಂದಿರಬೇಕು. ನೆಗೆಟಿವ್ ರಿಪೋರ್ಟ್ ಇದ್ದರೂ ಜಿಲ್ಲೆಗೆ ಪ್ರವೇಶಿಸಿದ 7 ದಿನಗಳಲ್ಲಿ ಮತ್ತೊಮ್ಮೆ ಆರ್ಟಿಪಿಸಿಆರ್ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಸಾರ್ವಜನಿಕವಾಗಿ ಕೆಲಸ ನಿರ್ವಹಿಸುವ ಕೆಎಸ್ಆರ್ಟಿಸಿ ಡಿಪೋ ಸೇರಿದಂತೆ ಇತರೆ ಕಚೇರಿಗಳಲ್ಲಿ ಕೆಲಸ ನಿರ್ವಹಿಸುವವರು ಕಡ್ಡಾಯವಾಗಿ ಕೋವಿಡ್ ಲಸಿಕೆ 2 ಡೋಸ್ ಪಡೆದಿರಬೇಕು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದ್ದಾರೆ. ಸಿಎಂ ಅವರು ವಿಸಿ ಮಾಡಿರೋ ಡೈರೆಕ್ಷನ್ಸ್ ಪ್ರಕಾರ ನಮ್ಮಲ್ಲಿ ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟ್ ವಿತ್ ಇನ್ 72 ಅವರ್ಸ್ ಆಫ್ ಟ್ರಾವೆಲ್ ಅದು ಕಂಪಲ್ಸರಿ ಮೊದಲೇನು ಮಾಡ್ತಿದ್ವಿ, ಅದನ್ನ ಕಂಟಿನ್ಯೂ ಮಾಡಿದೀವಿ. ಅದು ಇರ್ಲಿಲ್ಲ ಅಂತ ಹೇಳಿದ್ರೆ ದೇ ಶುಡ್ ಅಂಡರ್ ಗೋ ರ್ಯಾಟ್ ಟೆಸ್ಟ್ ಲೋಕಲಿ. ಪ್ಲಸ್ 24 ಅವರ್ಸ್ ನಮ್ಮಲ್ಲಿ ಏನ್ 3 ಚೆಕ್ ಪೋಸ್ಟ್ ಇದೆ, ಕುಟ್ಟ ಮತ್ತೆ ಕರಿಕೆ, ಅದು ಮೊದಲಿಂದನೂ ಆಕ್ಟಿವ್ ಆಗಿತ್ತು. ಅದನ್ನ ಇನ್ನೂ ವಿಜಿಲೆನ್ಸ್ ಅನ್ನೋ ಸ್ವಲ್ಪ ಜಾಸ್ತಿ ಮಾಡಿದೆ. ಪೀಪಲ್ ವರ್ ಅಂಡರ್ ಇಂಪ್ರೆಷನ್ ದಟ್ ಕಂಡೀಷನ್ಸ್ ಫಾರ್ ಬಿ ವಿಲ್ ಬಿ ರಿಲ್ಯಾಕ್ಸ್ಡ್ ಅಂತ ಹೇಳಿ. ಇನ್ಫ್ಯಾಕ್ಟ್ ನಿನ್ನೆ ಸ್ವಲ್ಪ ಕಾಂಗ್ರೆಸ್ ಮತ್ತೆ ಲೋಕಲೈಟ್ಸ್ ಎಲ್ಲ ಸ್ವಲ್ಪ ಸ್ಟ್ರೈಕ್ ಮಾಡಿದ್ರು. ಇಡೀ ದೇಶದಲ್ಲಿ ಇಲ್ದೇ ಇರತಕ್ಕಂತ ಯಾವ್ದೇ ಕಂಡೀಷನ್ಸ್ ಅನ್ನ ನಮ್ ಗಡಿಯಲ್ಲಿ ಇಂಪೋಸ್ ಮಾಡ್ತೀರ ಅಂತೇಳಿ. ಬಟ್ ನಮ್ಗೆ ಅದು ನೆಕ್ಸ್ಟ್ ಮಂತ್ 8 ವರೆಗೆ ಕಂಡೀಷನ್ಸ್ ಎಕ್ಸ್ಟೆನ್ಷನ್ ಮಾಡಿದ್ರು ನಮ್ಮ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿಯಿಂದ. ಅದ್ರ ಜೊತೆಗೆ ಮಹಾರಾಷ್ಟ್ರ ಮತ್ತೆ ಕೇರಳ ಬಾರ್ಡರ್ಸ್ ನಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಇಶ್ಯೂ ಮಾಡಿರೋ ಸರ್ಕ್ಯುಲರ್ಸ್ ಅದನ್ನ ಕಂಪಲ್ಸರಿ ಫಾಲೋ ಮಾಡಬೇಕಂತಿತ್ತು, ಮಾಡ್ತಾ ಇದ್ವಿ. ಇಟ್ ಹ್ಯಾಸ್ ಬಿನ್ ರೀಇಟರೇಟೆಡ್ ಅಂಡ್ ಟು ಬಿ ಮೇಡ್ ಸ್ಟಿಲ್ ಸ್ಟ್ರಿಂಜೆಂಟ್ ಅಂತ ಹೇಳಿ ಗವರ್ಮೆಂಟ್ ಡೈರೆಕ್ಷನ್ಸ್ ಕೊಟ್ಟಿದೆ. ಇವತ್ತು ಕೂಡ ಎರಡು ಆರ್ಡರ್ ಮಾಡಿದ್ದಾರೆ ನೋಡಿ. ವ್ಯಾಕ್ಸಿನೇಷನ್ ಸೆಕೆಂಡ್ ಡೋಸ್ 2 ಡೋಸ್ ತಗೊಂಡಿರ್ಬೇಕು ಅಂತ ಏನಾದ್ರು ಕಂಪಲ್ಸರಿ ಇದೆಯಾ? ಇಲ್ಲ, ಬಾರ್ಡರ್ ನಲ್ಲಿ ನೀವು 2 ಡೋಸೇಜ್ ತಗೊಂಡಿದ್ರು ಸರ್ಟಿಫಿಕೇಟ್ ತೋರಿಸಿದ್ರು ಎಸ್ಪೆಷಲಿ ಕೇರಳದಿಂದ ಬರೋರಿಗೆ ಕಂಪಲ್ಸರಿ ಮಾಡಿದ್ದೇವೆ. ಏನಂದ್ರೆ ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟ್ ತೋರಿಸ್ಬೇಕಂತೇಳಿ. ಇನ್ನು ಸ್ಟೂಡೆಂಟ್ಸ್ ಮತ್ತೆ ರೆಗ್ಯುಲರ್ ಟ್ರಾವೆಲರ್ಸ್ ಅವರಿಗೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀವಿ. ಏನಂತಂದ್ರೆ ದೇ ಶುಡ್ ಪ್ರೊಡ್ಯೂಸ್ ಇಟ್ ಒನ್ಸ್ ಇನ್ 15 ಡೇಸ್ ಅಂತ ಹೇಳಿ. ಪ್ಲಸ್ ನಮ್ಮಲ್ಲಿ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಈ ತರ ಗೆಟ್ ಟುಗೆದರ್ ಇವೆಂಟ್ಸ್ ಬೇರೆ ಬೇರೆದನ್ನೆಲ್ಲ ಪೋಸ್ಟ್ಪೋನ್ ಮಾಡೋದಕ್ಕೆ ಹೇಳಿದೀವಿ. ಪ್ಲಸ್ ಕಾಲೇಜ್ಗಳಲ್ಲಿ ಎಸ್ಪೆಷಲಿ ನಮ್ಮಲ್ಲಿ ನರ್ಸಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಕೇರಳದಿಂದ ಬಂದಿರೋರಿಗೆ ಒಂದು ಟೆಸ್ಟ್ ಮಾಡಿಸ್ಕೋಬೇಕು. ಇವನ್ ನೆಗೆಟಿವ್ ರಿಪೋರ್ಟ್ ಇದ್ರೂ ಆನ್ ದೇರ್ ಅರೈವಲ್ 7th ಡೇಗೆ ಕಂಪಲ್ಸರಿ ದೇ ಶುಡ್ ಅಂಡರ್ಗೋ ಒನ್ ಮೋರ್ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿ ಅಂತ ಹೇಳಿದೀವಿ. ಪ್ಲಸ್ ಪಬ್ಲಿಕ್ ಪ್ಲೇಸಸ್ ನಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕೆಎಸ್ಆರ್ಟಿಸಿ ಡಿಪೋಗಳಲ್ಲಿ, ನಮ್ಮ ಆಫೀಸ್ಗಳಲ್ಲಿ, ಪಬ್ಲಿಕ್ ಆಫೀಸ್ಗಳಲ್ಲಿ ಎವ್ರಿ ಒನ್ ಶುಡ್ ಅಂಡರ್ಗೋ ವ್ಯಾಕ್ಸಿನೇಷನ್. ಅಂದ್ರೆ ಮಿನಿಮಮ್ 2 ಡೋಸೇಜು ಮತ್ತು ಯಾರ್ಯಾರು ಸೆಕೆಂಡ್ ಡೋಸೇಜ್ ಇದೆ ದೇ ಶುಡ್ ಗೆಟ್ ಇಟ್ ಇಮಿಡಿಯೇಟ್ಲಿ ಅಂತ ಅದನ್ನು ಮಾಡಿಸ್ತಾ ಇದ್ದೀವಿ. ಇನ್ನು ಕೊಡಗು ಪ್ರಸಿದ್ಧ ಪ್ರವಾಸಿ ತಾಣವಾಗಿರೋದ್ರಿಂದ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಅದರಲ್ಲೂ ವರ್ಷಾಂತ್ಯಕ್ಕೆ ಸಾಗರೋಪಾದಿಯಲ್ಲಿ ಕೊಡಗಿನತ್ತ ಟೂರಿಸ್ಟ್ ಹೆಜ್ಜೆ ಹಾಕ್ತಾರೆ. ಆದ್ರಿಂದ ಹೊರ ರಾಜ್ಯದಿಂದ ಬರುವ ಪ್ರವಾಸಿಗರ ಮೇಲೆ ಹೆಚ್ಚಿನ ನಿಗಾ ವಹಿಸಲು ಸ್ಥಳೀಯರು ಒತ್ತಾಯಿಸಿದ್ದಾರೆ.
ಈಗ ಇರುವ ಭದ್ರತೆಯನ್ನು ಬಿಗಿಗೊಳಿಸಿ ವೈರಸ್ ಹರಡದಂತೆ ಕೊಡಗನ್ನು ರಕ್ಷಿಸಬೇಕಿದೆ. ಚಿತ್ತಾರ ಸ್ಪೆಷಲ್ ರಿಪೋರ್ಟ್ ಮಡಿಕೇರಿ. ಏನೇ ಇದ್ದರೂ ಅಮ್ಮನ ಪ್ರೀತಿಯ ಅಪ್ಪುಗೆಯ ಆರೈಕೆಯ ಮುಂದೆ ಉಳಿದೆಲ್ಲವೂ ತೃಣ ಸಮಾನ. ಅದೇ ಪ್ರಕೃತಿ. ಅಮ್ಮನಿಲ್ಲದ ಮಕ್ಕಳಿಗೆ ದೇವರೇ ಮಮತೆಯಾಗುತ್ತಾನೆ ಎಂಬ ಮಾತಿದೆ. ಆದರೆ ಈ ಪ್ರಕರಣದಲ್ಲಿ ಮಾತ್ರ ದೇವರು ಕೂಡ ಅಮ್ಮನಾಗಲು ಒಪ್ಪಲೇ ಇಲ್ಲ. ಜನಿಸಿದ ಕೆಲವೇ ಗಂಟೆಗಳಿದ್ದ ಮರಿಯಾನೆಯೊಂದು ಮೂಕವಾಗಿ ಆಕ್ರಂದನಗೈದಲ್ಲಿ ಪ್ರಾಣ ತೆತ್ತ ಪ್ರಕರಣವೊಂದು ಏಳನೇ ಹೊಸಕೋಟೆಯಲ್ಲಿ ನಡೆದಿದೆ. ಏಳನೇ ಹೊಸಕೋಟೆಯ ತೊಂಡೂರು ಕೃಷ್ಣ ದೇವಸ್ಥಾನದ ಸಮೀಪದ ತೊರೆಯೊಂದರ ಬಳಿ ಕಾಡಾನೆಯೊಂದು ಮರಿಗೆ ಜನ್ಮ ನೀಡಿತು. ಆದರೆ ಪ್ರಸವದ ವೇಳೆ ಮರಿಯು ಆಯ ತಪ್ಪಿ ನೀರಿನೊಳಗೆ ಬಿದ್ದಿತ್ತು. ಮಾಹಿತಿ ಅರಿತ ಅರಣ್ಯ ಇಲಾಖೆ ಕೂಡಲೇ ಧಾವಿಸಿ ಬಂದು ಮರಿಯನ್ನು ನೀರಿನಿಂದ ಮೇಲೆತ್ತಿ ರಕ್ಷಿಸಿತು. ಮರಿಗಾಗಿ ಹಂಬಲಿಸುತ್ತಿದ್ದ ತಾಯಿಯನ್ನು ಪಟಾಕಿಯನ್ನು ಸಿಡಿಸುವ ಮೂಲಕ ಅಲ್ಲಿಂದ ಕದಲಿಸಿ ಬಳಿಕ ಮರಿಯನ್ನು ನೀರಿನಿಂದ ರಕ್ಷಿಸಲಾಯಿತು. ಈ ಕಾರ್ಯಾಚರಣೆಗೆ ಎರಡು ಸಾಕಾನೆಗಳನ್ನು ಬಳಸಿಕೊಳ್ಳಲಾಯಿತು. ಮರಿಯಾನೆ ತನ್ನ ತಾಯಿಯೊಂದಿಗೆ ಕಾಡಿನೊಳಗೆ ಹೊರಟು ಹೋಯಿತೆಂದು ಅರಣ್ಯ ಅಧಿಕಾರಿಗಳು ನಿಟ್ಟುಸಿರು ಬಿಟ್ಟ ಬೆನ್ನಲ್ಲೇ ಮರಿಯಾನೆಯ ಸಾವಿನ ಸುದ್ದಿ ಬಂದಿತ್ತು. ಪ್ರಸವದ ವೇಳೆ ನೀರಿನಲ್ಲಿ ಬಿದ್ದ ಹಿನ್ನೆಲೆಯಲ್ಲಿ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಮರಿ ಇಹಲೋಕ ತ್ಯಜಿಸಿದೆ. ಮರಿಯ ತುಂಟಾಟಗಳಲ್ಲಿ ಸಂಭ್ರಮಿಸಬೇಕಿದ್ದ ತಾಯಿಗೆ ಇದೀಗ ಮೂಕವಾಗಿ ರೋಧಿಸುವುದು ಬಿಟ್ಟರೆ ಬೇರೇನೂ ಮಾಡಲಾಗುತ್ತಿಲ್ಲ. ಸಂಘಟನೆಯ ಕಾರ್ಯಕರ್ತ ಪ್ರವೀಣ್ ಪೂಜಾರಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲ ಆರೋಪಿಗಳು ಆರೋಪ ಮುಕ್ತರಾಗಿದ್ದಾರೆ. 2016 ಆಗಸ್ಟ್ 14 ರಾತ್ರಿ ಅಖಂಡ ಭಾರತ ಸಂಕಲ್ಪ ಯಾತ್ರೆ ಪಂಜಿನ ಮೆರವಣಿಗೆ ಮುಗಿಸಿ ಹಿಂತಿರುಗುವಾಗ ಕುಶಲನಗರ ಬಳಿಯ ಗುಡ್ಡೆ ಹೊಸೂರು ಬಳಿ ಹಿಂದೂ ಸಂಘಟನೆಯ ಕಾರ್ಯಕರ್ತ ಪ್ರವೀಣ್ ಪೂಜಾರಿ ಹತ್ಯೆಯಾಗಿತ್ತು. ಘಟನೆಗೆ ಸಂಬಂಧಿಸಿದಂತೆ 9 ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಕೊಡಗು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದಿಂದ ಇಂದು ತೀರ್ಪು ಹೊರಬಿದ್ದಿದ್ದು ಸೂಕ್ತ ಸಾಕ್ಷ್ಯಾಧಾರ ಇಲ್ಲದ ಹಿನ್ನೆಲೆ ಪ್ರಕರಣದ ಎಲ್ಲ ಆರೋಪಿಗಳನ್ನು ಆರೋಪ ಮುಕ್ತಗೊಳಿಸಲಾಗಿದೆ. ಭಾರತೀಯ ಭೂಸೇನೆಯ ಸಿಗ್ನಲ್ ವಿಭಾಗದಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿ ಸೇವೆಯಲ್ಲಿದ್ದ ಮುಕ್ಕಾಟಿರ ಬಿ ಪೊನ್ನಪ್ಪ ಅವರು ಇದೀಗ ಕರ್ನಲ್ ಆಗಿ ಬಡ್ತಿ ಹೊಂದಿದ್ದಾರೆ. ಜೊತೆಗೆ ಸ್ಟ್ರೈಕರ್ಸ್ ಮರ್ಕ್ಯೂರಿ ರೆಜಿಮೆಂಟ್ನಲ್ಲಿ ಕಮಾಂಡಿಂಗ್ ಆಫೀಸರ್ ಆಗಿ ಇವರನ್ನು ನಿಯುಕ್ತಿಗೊಳಿಸಲಾಗಿದೆ. ಪೊನ್ನಪ್ಪ ಅವರು ಗೋಣಿಕೊಪ್ಪ ಸಮೀಪದ 60 ಗ್ರಾಮದ ಮುಕ್ಕಾಟಿರ ಶೀಲಾ ಹಾಗೂ ಕಾಶಿಬೇಳ್ಯಪ್ಪ ಅವರ ಪುತ್ರರಾಗಿದ್ದು ಬೆಂಗಳೂರಿನಲ್ಲಿ ನೆಲೆಸಿರುವ ನಿವೃತ್ತ ವಾಯುಸೇನಾಧಿಕಾರಿ ಪಟ್ಟಡ ತಮ್ಯಾಚಪ್ಪ ಮತ್ತು ವೀಣಾ ದಂಪತಿಯ ಪುತ್ರಿ ನಿಶ್ಚಿತರನ್ನು ವಿವಾಹವಾಗಿದ್ದಾರೆ. ಮಕ್ಕಂದೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರತಿ ವರ್ಷವೂ ಶಾಲಾ ಸಂಸತ್ತಿಗಾಗಿ ಚುನಾವಣೆ ನಡೆಯುತ್ತೆ. 2020-21 ಸಾಲಿನಲ್ಲಿ ಕೋವಿಡ್ ಕಾರಣದಿಂದಾಗಿ ಅವಿರೋಧ ಆಯ್ಕೆಯ ಮೂಲಕ ಸಂಸತ್ತಿನ ರಚನೆ ಮಾಡಲಾಗಿತ್ತು. ಆದರೆ ಈ ವರ್ಷ ಕ್ರಮಬದ್ಧವಾಗಿ ಸಾರ್ವತ್ರಿಕ ಚುನಾವಣೆ ನಡೆಸಲಾಯಿತು. ನವೆಂಬರ್ 26 ಶಾಲಾ ಮತದಾರರ ಸಾಕ್ಷರತಾ ಸಂಘದ ನೇತೃತ್ವದಲ್ಲಿ ಸಂವಿಧಾನ ದಿನಾಚರಣೆ ನಡೆಸಿ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಚುನಾವಣಾ ಘೋಷಣೆಯೊಂದಿಗೆ ಪ್ರಾರಂಭವಾದ ಚುನಾವಣಾ ಪ್ರಕ್ರಿಯೆ ನೈಜ ಚುನಾವಣೆಯಂತೆ ನಡೆಯಿತು. ಮತದಾರ ಸಾಕ್ಷರತಾ ಸಂಘದಿಂದ ಪರಿಷ್ಕೃತ ಮತದಾರರ ಪಟ್ಟಿ, ಮತದಾರರ ಗುರುತಿನ ಚೀಟಿ, ಮತಚೀಟಿ, ಮತಪೆಟ್ಟಿಗೆ, ಚುನಾವಣಾಧಿಕಾರಿಗಳ ನೇಮಕ ಇವುಗಳೆಲ್ಲವನ್ನೂ ಸಿದ್ಧಪಡಿಸಿಕೊಳ್ಳಲಾಗಿತ್ತು. ಮತದಾನ ಮಾಡುವ ಮೂಲಕ ವಿದ್ಯಾರ್ಥಿಗಳು ಶಾಲಾ ನಾಯಕನನ್ನು ಆರಿಸಿದರು. ಮತದಾನ ಮುಕ್ತಾಯವಾದ ಬಳಿಕ ಮತ ಎಣಿಕೆಯೂ ನಡೆಯಿತು. ಗೆದ್ದ ಪಕ್ಷದ ನಾಯಕ ಸುದರ್ಶನ್ ಹಾಗೂ ಉಪನಾಯಕಿ ಕಾವ್ಯ ಎಂಎಂ ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರಮಾಣ ವಚನವನ್ನು ಶಾಲಾ ಮುಖ್ಯ ಶಿಕ್ಷಕರಾದ ಸುಕೃದೇವ್ಗೌಡ ಬೋಧಿಸಿದರು.
ಶಿಕ್ಷಕ ಶಿಕ್ಷಕಿಯರು ಪಿಆರ್ಒ ಎಪಿಆರ್ಒ ಪಿಒ ಮತಗಟ್ಟೆ ರಕ್ಷಣಾಧಿಕಾರಿ ಮೈಕೋ ಅಬ್ಸರ್ವರ್ ಆಗಿ ಕಾರ್ಯನಿರ್ವಹಿಸಿದರು. ಒಟ್ಟಿನಲ್ಲಿ ಮಕ್ಕಂದೂರು ಪ್ರೌಢಶಾಲೆಯಲ್ಲಿ ನಡೆದ ಚುನಾವಣೆ ಭಾವಿ ಮತದಾರರನ್ನು ಭಾವಿ ನಾಯಕರನ್ನು ತಯಾರು ಮಾಡುವ ವೇದಿಕೆಯಾಗಿತ್ತು. ಅಕಾಲಿಕ ಮಳೆಯಿಂದಾಗಿ ರೈತರಿಗೆ ಅಪಾರ ಪ್ರಮಾಣದ ಬೆಳೆ ಹಾನಿ ಉಂಟಾಗಿದ್ದು ಸರ್ಕಾರ ಪರಿಹಾರ ಘೋಷಿಸಿದೆ. ಆದರೆ ನಾಪೋಕ್ಲು ಬೇತು ನೆಲಜಿ ಗ್ರಾಮದ ಬೆಳೆಗಾರರಿಂದ ಕರಿಮೆಣಸು ಹಾಗೂ ಭತ್ತಕ್ಕೆ ಮಾತ್ರ ಪರಿಹಾರದ ಅರ್ಜಿ ಸ್ವೀಕರಿಸಲಾಗ್ತಿದ್ದು ಕಾಫಿ ಬೆಳೆಗೂ ಪರಿಹಾರ ಒದಗಿಸುವಂತೆ ನಾಪೋಕ್ಲು ಉಪತಹಶೀಲ್ದಾರ್ ಮತ್ತು ಆರ್ಐ ಮುಖಾಂತರ ಜಿಲ್ಲಾಧಿಕಾರಿ ಹಾಗೂ ಸರ್ಕಾರಕ್ಕೆ ಬೆಳೆಗಾರರು ಮನವಿ ಪತ್ರ ಸಲ್ಲಿಸಿದ್ರು. ನಾಪೋಕ್ಲು ವ್ಯಾಪ್ತಿಯಲ್ಲಿ ಅಧಿಕ ಮಳೆಯಾಗಿದ್ದು ಕೊಳೆ ರೋಗದಿಂದ ಕಾಫಿ ಬೆಳೆಗೆ ಹಾನಿಯಾಗಿದೆ. ಬೆಳೆಗಾರರ ಸಮಸ್ಯೆ ಅರಿತು ಸರ್ಕಾರ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದ್ರು. ನಾಪೋಕ್ಲು ಹೋಬಳಿ ಕಾಫಿ ಬೆಳೆಗಾರರ ಪರವಾಗಿ ನಾವು ಇವತ್ತು ನಾಪೋಕ್ಲಿನ ಏನು ನಮಗೆ ಪರಿಹಾರದ ಒಂದು ಬರಲಿಲ್ಲ, ಕಾಫಿಗೆ ಬರಲಿಲ್ಲ, ಒಳ್ಳೆ ಮೆಣಸಿಗಿಂತ ಬಂದಿದೆ. ದಯವಿಟ್ಟು ನಾವು ನಾಪೋಕ್ಲಿನ ಎಲ್ಲ ಜನತೆಯ ಪರವಾಗಿ ನಮಗೆ ತುಂಬಾ ನಷ್ಟ ಆಗಿದೆ. ಸಿಕ್ಕಾಪಟ್ಟೆ 150 ಇಂಚಿಯಷ್ಟು ಮಳೆ ಆಗಿದೆ. ಅದರಿಂದ ಮೇಲಾಧಿಕಾರಿಗಳು ಇದನ್ನ ಗಮನ ತಗೊಂಡು ನಮಗೆ ಕಾಫಿಗೆ ಪರಿಹಾರ ಕೊಡಬೇಕಾಗಿದೆ. ನಾವು ನಾಪೋಕ್ಲಿನ ಜನತೆ ಪರವಾಗಿ ಕೇಳಿಕೊಳ್ತಾ ಇದ್ದೀವಿ. ಈ ಸಂದರ್ಭ ನಾಪೋಕ್ಲು ಬೇತು ನೆಲಜಿ ವ್ಯಾಪ್ತಿಯ ಬೆಳೆಗಾರರು ಹಾಜರಿದ್ರು. ಅತಿವೃಷ್ಟಿಯಿಂದಾಗಿ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳು ಹಾನಿಗೊಳಗಾಗಿದ್ದು ಸರ್ಕಾರ ಸೂಕ್ತ ಪರಿಹಾರ ಘೋಷಿಸಿದೆ. ಬೆಳೆ ಪರಿಹಾರದ ಅರ್ಜಿ ಸಲ್ಲಿಸುವ ವೇಳೆ ಕೆಲವೊಂದು ದಾಖಲಾತಿ ಲಗತ್ತಿಸಬೇಕಿದ್ದು ಸೋಮವಾರಪೇಟೆ ವ್ಯಾಪ್ತಿಯಲ್ಲಿ ಕಂದಾಯ ಪಾವತಿಸಿದ ರಸೀದಿಯನ್ನು ನೀಡುವಂತೆ ರೈತರಿಗೆ ಸೂಚಿಸಲಾಗಿತ್ತು. ಸರ್ಕಾರದ ಆದೇಶ ಇಲ್ಲದಿದ್ರೂ ಅಧಿಕಾರಿಗಳು ತೊಂದರೆ ನೀಡುತ್ತಿದ್ದಾರೆಂದು ಬೆಳೆಗಾರರು ಆರೋಪಿಸಿದ್ದಾರೆ. ಆರ್ಥಿಕ ಸಂಕಷ್ಟದಲ್ಲಿರುವ ರೈತರ ಮೇಲೆ ಅಧಿಕಾರಿಗಳು ದೌರ್ಜನ್ಯ ಎಸಗುತ್ತಿದ್ದು ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸಿದೆ. ಮಳೆ ಬಂದು ರೈತರದ್ದು ಎಲ್ಲ ಬೆಳೆಗಳು ಕೊಚ್ಚಿಕೊಂಡು ಹೋಗಿದ್ದಾವೆ. ರೈತ ಕಷ್ಟದಲ್ಲಿದ್ದಾರೆ. ಆದರೆ ಈ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಸೋಮವಾರಪೇಟೆ ತಾಲೂಕಿನ ಅಧಿಕಾರಿಗಳು, ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಅಧಿಕಾರಿಗಳು ಅಂದರೆ ಕಂದಾಯ ಇಲಾಖೆ ಅಧಿಕಾರಿಗಳು, ಕಂದಾಯ ಕಟ್ಟಲೇಬೇಕು, ಸರ್ಕಾರದ ಯಾವುದೇ ಆದೇಶ ಇಲ್ಲ ಕಂದಾಯ ಕಟ್ಟಬೇಕು ಅಂತ. ಯಾಕಂದರೆ ಈ ಸಮಯದಲ್ಲಿ, ಯಾಕಂದರೆ ಅವ್ರು ತುಂಬ ಕಷ್ಟದಲ್ಲಿದ್ದಾರೆ ಯಾರು ರೈತರುಗಳು. ಈಗ ಕಂದಾಯ ಕಟ್ಟಬೇಕು, ಕಂದಾಯ ಕಟ್ಟದೆ ನಿಮ್ಮ ಬೆಳೆ ಪರಿಹಾರ ನಾವು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಅರ್ಥ? ನಾವು ಇದಕ್ಕೆ ಈಗ ತಹಸೀಲ್ದಾರರಿಗೆ ಮನವಿ ಮಾಡ್ತಾ ಇದ್ವಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಿದ್ವಿ. ಇವ್ರ ಮೇಲೆ ಇಂಥ ಅಧಿಕಾರಿಗಳ ಮೇಲೆ ಬೇಗನೆ ಕ್ರಮ ಕೈಗೊಳ್ಬೇಕು. ಇಂಥ ಅಧಿಕಾರಿಗಳು ಇರಬೇಕು ನಮ್ಮ ಸೋಮಾರಪೇಟೆಯಲ್ಲಿ. ರೈತರಿಗೆ ತೊಂದರೆ ಕೊಡೋಂಥ ಅಧಿಕಾರಿಗಳು ಬೇಕಾ? ಈ ಸಂದರ್ಭದಲ್ಲಿ ಎಷ್ಟು ಕಷ್ಟದಲ್ಲಿದ್ದಾರೆ ರೈತರು ಅಂತ ಅವ್ರು ತಿಳ್ಕೋಬೇಕು. ಅಧಿಕಾರಿಗಳು ಇಂಥ ಅಧಿಕಾರಿಗಳು ನಮಗೆ ಬೇಕಾ? ಅಂಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಬೇಕಂತ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ ಮಾಡ್ತಾ ಇದ್ದೀವಿ. ಸೋಮವಾರಪೇಟೆ ತಾಲೂಕಿನ ಗರಗಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ತ್ಯಾಜ್ಯಗುಂಡಿ ರಸ್ತೆಯ ನಡುವೆ ತೆರೆದುಕೊಂಡು ದುರ್ವಾಸನೆ ಬೀರುತ್ತಿತ್ತು. ಈ ಬಗ್ಗೆ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿ ಸಮಸ್ಯೆ ಪರಿಹಾರಕ್ಕೆ ಸಂಬಂಧಪಟ್ಟವರಿಗೆ ದೂರು ನೀಡಿದರೂ ಪ್ರಯೋಜನವಾಗಿರಲಿಲ್ಲ. ಅಧಿಕಾರಿಗಳಿಂದ ಸಮಸ್ಯೆಗೆ ಪರಿಹಾರ ಸಿಗದೇ ಇದ್ದಾಗ ಪತ್ರಕರ್ತ ವಿಶ್ವ ಕುಂಬೂರು ಸಮಸ್ಯೆ ಬಗೆಹರಿಸಲು ಮುಂದಾದರು. ಮೊದಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಗಮನಕ್ಕೆ ತಂದಾಗ ಅನುದಾನದ ಕೊರತೆ ಇರುವುದಾಗಿ ತಿಳಿಸಿದ್ರು. ಶಾಲಾ ಆಡಳಿತ ಮಂಡಳಿಯವರು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ರು, ಯಾವುದೇ ಸ್ಪಂದನೆ ಸಿಕ್ಕಿರಲಿಲ್ಲ. ಹೀಗಿದ್ದಾಗ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿರುವ ವಿಶ್ವ ಕುಂಬೂರು ತಾವೇ ಸ್ವತಃ ಮುತುವರ್ಜಿ ವಹಿಸಿ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ನೆರವಿನೊಂದಿಗೆ ಶಾಲೆಯ ಸಮೀಪದಲ್ಲೇ ತ್ಯಾಜ್ಯ ಗುಂಡಿ ನಿರ್ಮಿಸಿ ಸಾರ್ವಜನಿಕರು ಅನುಭವಿಸುತ್ತಿದ್ದ ಸಮಸ್ಯೆಗೆ ನಾಂದಿ ಹಾಡಿದ್ದಾರೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಗರ್ಗುಂದ್ರು, ಇಲ್ಲಿ ಸೆಪ್ಟಿಕ್ ಟ್ಯಾಂಕಿಂದ ಕಲ್ಮಶದಿಂದ ಸಾರ್ವಜನಿಕ ರಸ್ತೆಯಲ್ಲಿ ಹರಿದಾಡ್ತಿತ್ತು. ಸಾರ್ವಜನಿಕರಿಂದ ಬಂದ ದೂರು ಹಿನ್ನೆಲೆಯಲ್ಲಿ ಹಾಗೂ ಮಾಧ್ಯಮಿತ್ರರಾದ ವಿಶ್ವ ಕುಂಬೂರು ಹಾಗೂ ಇಂಜಿನಿಯರ್ ಸಹಾಯವನ್ನು ಈಗಾಗಲೇ ಸರಿಪಡಿಸಲಾಗಿದೆ. ಇನ್ನು ಮುಂದೆ ಯಾವುದೇ ರೀತಿ ತೊಂದರೆ ಆದಲ್ಲಿ ಪಂಚಾಯತ್ ವತಿಯಿಂದ ಸರಿಪಡಿಸಲಾಗಿದೆ. ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಿಜ್ಞಾನ ಕಾಲೇಜ್ ಗರಗಂದೂರು, ಇಲ್ಲಿ ಸುಮಾರು 5 ವರ್ಷಗಳಿಂದ STP ಸಮಸ್ಯೆ ಇತ್ತು. ನಾವು ಹಲವಾರು ಬಾರಿ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ಕ್ರಿಯೋಜನೆಯನ್ನು ಕೂಡ ಮಾಡಿದ್ವಿ. ಆದರೆ ಕೋವಿಡ್ ಹಿನ್ನೆಲೆಯಲ್ಲಿ ಅನುದಾನ ಬಿಡುಗಡೆಯಾಗ್ತಾ ಲೇಟ್ ಆಗಿರೋದ್ರಿಂದಾಗಿ ಈ ವರ್ಷವೂ ಕೂಡ ಆ STP ತುಂಬಿ ಹರಿತಾ ಇತ್ತು. ಅದರಿಂದಾಗಿ ನಮ್ಮ ವಸತಿ ಶಾಲೆಯ ಪಕ್ಕದಲ್ಲಿರ್ತಕ್ಕಂಥ ಸುಮಾರು 50 ಕುಟುಂಬಗಳ ಜನರಿಗೆ ಓಡಾಡಲಿಕ್ಕೆ ತುಂಬ ತೊಂದರೆ ಆಗ್ತಿತ್ತು. ಅಂಥ ಸಂದರ್ಭದಲ್ಲಿ ಚಿತ್ತಾರ ಮಾಧ್ಯಮದ ವರದಿಗಾರಾದಂತಹ ವಿಶ್ವ ಕುಂಬೂರವರ ಗಮನಕ್ಕೆ ತಂದಾಗ ಅವರು ನಿರಂತರವಾಗಿ ಮಕ್ಕಳ ಹಿತದೃಷ್ಟಿಯಿಂದ ಈ ಸಮಸ್ಯೆಯನ್ನು ಓಡಾಡಿಸ್ಬೇಕು ಅಂತೇಳಿ, ಅವರು ಚೆನ್ನಮ್ಮ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದರು ಒಂದು ಕಾಲದಲ್ಲಿ, ಆ ವಿದ್ಯಾರ್ಥಿ ದೇಶ ನೆನ್ಕೊಂಡು ಆ ಮಕ್ಕಳಿಗೆ ಯಾವ್ದಾದ್ರು ತೊಂದರೆ ಆಗೋದು ಬೇಡ, ಜನಕ್ಕೆ ತೊಂದರೆ ಆಗೋದು ಬೇಡ ಅಂತೇಳಿ
ಇನ್ನು ಸಮಾಜಮುಖಿ ಕಾರ್ಯಕ್ಕೆ ಅಬ್ಬಾಸ್ ಎಂಬವರು ಜೆಸಿಬಿ ಒದಗಿಸಿ ನೆರವಾಗಿದ್ದಾರೆ. ಒಟ್ಟಿನಲ್ಲಿ ಹಲವು ಸಮಯದಿಂದ ಆ ಭಾಗದ ರಸ್ತೆಯಲ್ಲಿ ಮೂಗು ಮುಚ್ಚಿಕೊಂಡೇ ಓಡಾಡುತ್ತಿದ್ದ ಸಾರ್ವಜನಿಕರು ಇದೀಗ ನೆಮ್ಮದಿಯ ನೆಟ್ಟುಸಿರು ಬಿಟ್ಟಿದ್ದು ವಿಶ್ವ ಕುಂಬೂರು ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಟ್ಟಡ ಮತ್ತು ಛಾವಣಿಗಳ ಜಲ ನಿರೋಧಕ ತಂತ್ರಜ್ಞಾನವನ್ನು ಸಾದರಪಡಿಸುವ ಡ್ಯಾಮ್ಶೋರ್ ಕಂಪನಿಯ ಅಧಿಕೃತ ವಿತರಣಾ ಸಂಸ್ಥೆ ಮಡಿಕೇರಿಯಲ್ಲಿ ಶುಭಾರಂಭವಾಗಿದೆ. ನಗರದ ಪ್ರಕೃತಿ ಬಡಾವಣೆಯಲ್ಲಿ ಕೂರ್ಗ್ ವಾಟರ್ ಪ್ರೂಫಿಂಗ್ ಮಳಿಗೆಗೆ ಮಡಿಕೇರಿ ಗ್ರಾಮಾಂತರ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅನೂಪ್ ಮಾದಪ್ಪ, ಕಟ್ಟಡ ಮತ್ತು ಛಾವಣಿಗಳ ಜಲ ನಿರೋಧಕ ತಂತ್ರಜ್ಞಾನವಿರುವ ಉತ್ಪನ್ನಗಳು ಕೊಡಗಿನ ಪರಿಸರಕ್ಕೆ ಉತ್ತಮವಾಗಿದೆ. ಜಿಲ್ಲೆಯ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದ್ರು. ಇದು ನಾವೇನು ಪ್ರಮೋಟ್ ಮಾಡ್ತಾ ಇಲ್ಲ, ಇದು ಹೊಸ ವೆಂಚರ್. ಇವ್ರ ಜೊತೆ ಮಾತಾಡೋತಿಗೆ ಇವ್ರು ಹೇಳ್ತಾ ಇದ್ರು, ಕೊಡಗಿನಲ್ಲಿ ಇದು ಹೊಸ ವೆಂಚರ್, ವಾಟರ್ ಪ್ರೂಫ್ ಇದು ಅಂತ. ಅದೇ ರೀತಿ ಎರಡು ನಮ್ಮ ಮಿತ್ರರು ಹೇಳ್ತಾ ಇದ್ರು, ನಾವು ಇದನ್ನ ಐ ಮೀನ್ ಮನೆ ಕಟ್ಟಿದ್ದಾರೆ ಅಂತ ಹೇಳ್ಕೊಂಡು. ಸೊ ಈ ಕೊಡಗಿನ ಪರಿಸ್ಥಿತಿಗೆ ಇದು ಉತ್ತಮ ಅಂತ ಅನ್ನಿಸ್ತದೆ. ಸೊ ಇದನ್ನು ಸದುಪಯೋಗ ಪಡಿಸ್ಕೊಂಡು ನಮಗೂ ಎಲ್ಲರಿಗೂ ಉಪಯೋಗ ಆಗಲಿ ಅಂತೇಳಿ ನಮಗೆ ಕರೆಸಿದ್ದ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ಇಲ್ಲಿ ದೇವರ ಆಶೀರ್ವಾದನ್ನು ಹಾಗೆ ಹಿರಿಯರ ಆಶೀರ್ವಾದದಿಂದ ಚೆನ್ನಾಗಿ ನಡೀಲಿ ಅಂತೇಳಿ ನಾನು ಕರೆಸಿದ್ದಕ್ಕೆ. ಎಕ್ಸ್ಪರ್ಟ್ ಬಿಲ್ಡ್ ಕೇರ್ ಎಂಬ ಅಡಿಬರಹವಿರುವ ಡ್ಯಾಮ್ಶೋರ್ ಕಟ್ಟಡಗಳ ಸೋರುವಿಕೆ ತಡೆಗಟ್ಟುವ, ಬಿರುಕುಗಳನ್ನು ಮುಚ್ಚುವ ಮತ್ತು ಸೂರ್ಯನ ಶಾಖದಿಂದ ಕಟ್ಟಡಗಳನ್ನು ರಕ್ಷಿಸುವ ಉತ್ಪನ್ನಗಳನ್ನು ತಯಾರಿಸುತ್ತಿದೆ. ಮಳಿಗೆ ಶುಭಾರಂಭದ ವೇಳೆ ಮಡಿವಾಳ ಠಾಣೆಯ ಎಸ್ಐ ಕಿಶೋರ್ ಬಿಟಿ, ಸಿವಿಲ್ ಇಂಜಿನಿಯರ್ಗಳಾದ ಆಶೀಶ್, ತೀರ್ಥಕುಮಾರ್, ಪ್ರಮುಖರಾದ ಜೋಸೆಫ್, ಆಲಿ ಅಕ್ಬರ್, ಮೊಹಮ್ಮದ್ ಜಸೀಂ ಮತ್ತಿತರರು ಇದ್ದರು.